ಮುಂದಿನ ಗಾಯಕರು ರೆಡಿ ಇದ್ದಾರೆ, ಅವ್ರು ನಮಗೋಸ್ಕರ ಯಾವ ಸಾಂಗ್ ಹಾಡ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್ ತಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತ, ನವೋದಯ ನಗರದಿಂದ ಬಂದಿದ್ದೀನಿ. ಸರ್ ನೀವು ಏನು ಮಾಡ್ಕೊಂಡಿದ್ದೀರ? ನಾನು ಸಿವಿಲ್ ಇಂಜಿನಿಯರ್ ಮೇಡಮ್. ಸಿವಿಲ್ ಇಂಜಿನಿಯರ್. ಸರ್ ನಿಮಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಗೆ ಗೊತ್ತಾಯಿತು? ಟಿ ವಿ ನೋಡ್ತಾ ಇದ್ವಿ, ನಮ್ಮ ಮಿಸ್ಸೆಸ್ ನೋಡ್ತಾ ಇದ್ರಂತೆ ಸಂಡೆ. ಸೊ ಅವರು ನನಗೆ ಹೇಳಿದ್ದು ಈ ಥರ ಹೋಗಿ ಹಾಡಿ ಅಂತ. ಸೊ ಇದು ಎರಡನೇ ಸಲ ನಾನು ಬರ್ತಾ ಇದ್ದೀನಿ. ಓಕೆ ಸರ್. ಸರ್ ನಮಗೋಸ್ಕರ ನೀವು ಯಾವ ಹಾಡು ಹಾಡ್ತಾ ಇದ್ದೀರಾ ಇವಾಗ? ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರೋಂಥ ಮಯೂರ ಚಿತ್ರದ ನಾನಿರುವುದೇ ನಿಮಗಾಗಿ ಹಾಡನ್ನು ಹಾಡಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಚೆನ್ನಾಗಿ ಹಾಡಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಮ್ಯೂಸಿಕ್ ಪ್ಲೀಸ್. ನಾನಿರುವುದೇ ನಿಮಗಾಗಿ, ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ, ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ. ನಿಮ್ಮೊಡನಿಂದು ನಾನು ನಂದು, ನಿಮ್ಮೊಡನಿಂದು ನಾನು ನಂದು, ಹಿಡಿದ ಕಂಬನಿ ಯಾರಿಲ್ಲ. ಭರವಸೆ ನೀಡುವೆನಿಂದು ನಾ ನಿಮ್ಮೊಡನಿರುವೆನು ಎಂದು, ಭರವಸೆ ನೀಡುವೆನಿಂದು ನಾ ನಿಮ್ಮೊಡನಿರುವೆನು ಎಂದು. ತಾಯಿಯಾಣೆ ನಿಮ್ಮನ್ನು ಕಾಡುವ ವೈರಿಯ ಉಳಿಸೋಲ್ಲ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಸಾವಿರ ಜನ್ಮದ ಪುಣ್ಯವು ಏನೋ ನಾನೀ ನಾಡಲಿ ಜನಿಸಿರುವೆ. ಸಾವಿರ ಜನ್ಮದ ಪುಣ್ಯವು ಏನೋ ನಾನೀ ನಾಡಲಿ ಜನಿಸಿರುವೆ. ತಪಸ್ಸಿನ ಫಲವೋ ಹಿರಿಯರ ವರವೋ, ತಪಸ್ಸಿನ ಫಲವೋ ಹಿರಿಯರ ವರವೋ, ನಿನ್ನೀ ಪ್ರೀತಿಯ ಗಳಿಸಿರುವೆ. ವೈರಿಯ ಬಡಿ ದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ವೈರಿಯ ಬಡಿ ದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ಜನತೆಗೆ ನೆಮ್ಮದಿ ಸೌಖ್ಯವ ತರಲು ಪ್ರಾಣವನ್ನೇ ಕೊಡುವೆ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಸರ್ ತುಂಬಾ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು. ಸರ್ ನೀವು ಇದು ಎರಡನೇ ಸಾಂಗ್ ಅಂತಂದ್ರಿ, ಮೊದಲನೇ ಗೀತೆ ನೀವು ಯಾವ ಹಾಡು ಹಾಡಿದ್ರಿ? ನಾನು ಗುರುವಾರ ಬಂತಮ್ಮ ಅಂತ ರಾಜ್ಕುಮಾರ್ ಅವರು ಹಾಡಿರೋ ಹಾಡನ್ನ ಹಾಡಿದ್ದೆ ನಾನು. ಓಕೆ ಸರ್. ಅವತ್ತು ಚೆನ್ನಾಗಿ ಹಾಡಿದ್ರಿ, ಇವತ್ತು ಚೆನ್ನಾಗಿ ಹಾಡಿದ್ದೀರಾ. ಧನ್ಯವಾದಗಳು. ಸರ್ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಹಾಡಿ ಹೇಗೆ ಅನ್ನಿಸ್ತು? ತುಂಬ ಸಂತೋಷ ಆಗ್ತಾ ಇದೆ. ಒಂದು ವರ್ಡಲ್ಲಿ ಹೇಳಿದ್ರೆ ಸಂತೋಷ ಅಂತ, ಆದರೆ ಬೇರೆ ಬೇರೆ ಥರದ್ದೆಲ್ಲ ಭಾವನೆಗಳಿದೆ, ಬಟ್ ತುಂಬ ಸಂತೋಷ ಅಂತೂ ಆಗಿದೆ. ಓಕೆ ಸರ್. ಸರ್ ನಿಮಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರು ಕೆಲವು ಸಲ ಅವರ ಪ್ರತಿಭೆಯನ್ನು ಹೃದಯದಲ್ಲಿ ಇಟ್ಕೊಂಡಿರ್ತಾರೆ, ಸುಪ್ತ ಪ್ರತಿಭೆ ಇರುತ್ತೆ. ಅಂಥವ್ರಿಗೆ ಸತೀಶ್ ಅವರು ಈ ನೀಡ್ತಕ್ಕಂಥ ಒಳ್ಳೆಯ ಅವಕಾಶನ ಉಪಯೋಗ ಮಾಡಿಕೊಳ್ಳಿ, ನಿಮ್ಮ ಪ್ರತಿಭೆಯನ್ನು ಸಾರ್ವಜನಿಕವಾಗಿ ಗೊತ್ತಾಗಲಿ, ಆಮೇಲೆ ನಿಮಗೆ ಒಂದು ಆತ್ಮಸಂತೋಷ ಅನ್ನೋದಾಗುತ್ತೆ, ಅದು ಖಂಡಿತ ನೀವು ಪಡ್ಕೋತೀರ ಇಲ್ಲಿ ಬಂದರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಸರ್ ನಿಮಗೆ ಇದೇ ರೀತಿ ಮುಂದೆ ಒಳ್ಳೆ ಅವಕಾಶ ಸಿಗಲಿ ಅಂತ ಹೇಳ್ತಾ ಇನ್ಫ್ಯೂಷನ್ ಮೀಡಿಯಾ ಟೆಕ್ ಹಾಗೂ ಸಿ ಬ್ಯಾಂಗ್ಳೂರ್ ವತಿಯಿಂದ ನಿಮಗೆ ಈ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಬನ್ನಿ ವೀಕ್ಷಕರೇ, ನಮ್ಮ ಮುಂದಿನ ಗಾಯಕರನ್ನ ಬರಮಾಡಿಕೊಳ್ಳೋಣ.